ಹಲೋ ಇರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೂಪಾ ಇವತ್ತು ನಾನು ತುಂಬಾನೇ ಈಸಿ ಮೆಥಡ್ ಅಲ್ಲಿ ಅನಾರ್ಕಲಿ ಟೈಪ್ ಬಾಟಮ್ ಪ್ಯಾನಲ್ ಕುರ್ತಿ ಡ್ರೆಸ್ ಕಟಿಂಗ್ ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ ಈ ಕುರ್ತಿ ಡ್ರೆಸ್ ನಾನು ಜಸ್ಟ್ ಟು ಅಂಡ್ ಹಾಫ್ ಮೀಟರ್ ಅಲ್ಲಿ ಕಟ್ ಮಾಡಿ ತೋರಿಸ್ಕೊಡ್ತೀನಿ ಯಾವ ರೀತಿ ಡಿಸೈನ್ ಡಿಸೈನ್ ಮಾಡ್ಕೋಬೇಕು ಅಂತ ತುಂಬಾನೇ ಈಜಿ ಮೆಥಡ್ ಅಲ್ಲಿ ಇರುತ್ತೆ ಕಂಪ್ಲೀಟ್ ಆಗಿ ಕೆಲವರು ಅನಾರ್ಕಲಿ ಟೈಪ್ ಅಂದ್ರೆ ಬಾಟಮ್ ಪಾರ್ಟ್ ಅಂಡ್ ಬಾಡಿ ಪಾರ್ಟ್ ಸಪರೇಟ್ ಆಗಿ ಕೂಡ ಸ್ಟಿಚಿಂಗ್ ಮಾಡ್ತಾರೆ ಬಟ್ ಇದು ನಾರ್ಮಲ್ ಆಗಿ ತೋರಿಸ್ಕೊಡ್ತೀನಿ ತುಂಬಾನೇ ಸಿಂಪಲ್ ಕುರ್ತಿ ನೀವು ಕಾಟನ್ ಫ್ಯಾಬ್ರಿಕ್ ಇಲ್ಲ ರಿಯನ್ ಫ್ಯಾಬ್ರಿಕ್ ಕ್ರೇಪ್ ಇದನ್ನ ಯೂಸ್ ಮಾಡಿ ಆರಾಮಾಗಿ ಇದೇ ಮೆಥಡ್ ಎಲ್ಲ ಸ್ಟಿಚಿಂಗ್ ಮಾಡ್ಕೋಬಹುದು ನಾನು ವೆಲ್ವೆಟ್ ಯೂಸ್ ಮಾಡಿದೀನಿ ಇದಕ್ಕೆ ನಾನು ಬಾರ್ಡರ್ ಅಟ್ಯಾಚ್ ಮಾಡಿದೀನಿ ಇದು ಆಪ್ಷನ್ ಅಲ್ಲ ಬಾರ್ಡರ್ ಬೇಕು ಅಂದ್ರೆ ಅಟ್ಯಾಚ್ ಮಾಡ್ಕೋಬಹುದು ಇಲ್ಲಾಂದ್ರೆ ಇಲ್ಲ ನಾರ್ಮಲ್ ಆಗಿ ಈ ರೀತಿ ಪ್ಲೇನ್ ತರನೂ ಕೂಡ ಚೆನ್ನಾಗಿರತ್ತೆ ಅನಾರ ಕಲಿ ಟೈಪ್ ಡ್ರೆಸ್ಸು ನಾನು ಫ್ಯಾಬ್ರಿಕ್ ಏನು ಸ್ವಲ್ಪ ಕಮ್ಮಿ ಫ್ಯಾಬ್ರಿಕ್ ಯೂಸ್ ಮಾಡಿ ಸ್ಟಿಚ್ ಮಾಡಿ ತೋರಿಸ್ಕೊಡ್ತೀನಿ ತುಂಬಾನೇ ಈಸಿ ಆಗಿರುತ್ತೆ ಅಂಡ್ ಲೈನಿಂಗ್ ಆಪ್ಷನ್ ಅಲ್ಲೂ ನಾನು ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ ಈ ರೀತಿ ಲೈನಿಂಗ್ ತಗೋಬೇಕು ಅಂತ ಬಟ್ ನಾನು ಲೈನಿಂಗ್ ಏನು ಅಟ್ಯಾಚ್ ಮಾಡ್ತಾ ಇಲ್ಲ ಯಾಕಂದ್ರೆ ವೆಲ್ವೆಟ್ ಫ್ಯಾಬ್ರಿಕ್ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಫ್ಯಾಬ್ರಿಕ್ ಸ್ವಲ್ಪ ದಪ್ಪನೇ ಇರುತ್ತೆ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ ಲೈನಿಂಗ್ ಆಪ್ಷನ್ ಸೊ ನೋಡಿ ನಾನು ಈ ರೀತಿ ಫೋಲ್ಡಿಂಗ್ ಮಾಡಿದೀನಿ ಫ್ಯಾಬ್ರಿಕು ಸ್ಲೀವ್ಸ್ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಹಾಫ್ ಮೀಟರ್ ರಿಮೈನಿಂಗ್ ಫ್ಯಾಬ್ರಿಕ್ ಏನಿದೆ ಟೂ ಮೀಟರ್ ಅದನ್ನ ಈ ರೀತಿ ಟ್ವೆಲ್ ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದೀನಿ ಇದು ಲೆಂತ್ ಫಾರ್ಟಿ ಫೈವ್ ಇಂಚಸ್ ಇದೆ ಫಾರ್ಟಿ ಫೈವ್ ಇಂಚಸ್ ತಗೊಂಡಿದೀನಿ ಸೊ ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡಿದ ಮೇಲೆ ಸೆವೆನ್ ಇಂಚಸ್ ಸೆವೆನ್ ಪಾಯಿಂಟ್ ಫೈವ್ ಈ ರೀತಿ ಬಂದಿದೆ ಜಸ್ಟ್ ಏನು ಇಲ್ಲ ಸೆಂಟರ್ ಅಲ್ಲಿ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು ಸೆಂಟರ್ ಅಲ್ಲಿ ಮಾರ್ಕಿಂಗ್ ಮಾಡಿಕೊಂಡು ಆ ಕಡೆ ಟೂ ಇಂಚಸ್ ಈ ಕಡೆ ಟೂ ಇಂಚಸ್ ಎರಡು ಕಡೆ ಟೂ ಇಂಚಸ್ ಮಾರ್ಕಿಂಗ್ ಮಾಡಿದಿನಿ ರೀತಿ ಮಾರ್ಕಿಂಗ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಫೋರ್ ಇಂಚಸ್ ಬರುತ್ತೆ ಇದನ್ನ ಜಸ್ಟ್ ಏನು ಇಲ್ಲ ಈ ಕಡೆ ಕಾರ್ನರ್ ಏನಿದೆ ಇಲ್ಲಿಗೆ ಕರೆಕ್ಟ್ ಆಗಿ ಅಟ್ಯಾಚ್ ಆಗೋ ತರ ನೀಟಾಗಿ ಕ್ರಾಸ್ ಆಗಿ ಮಾರ್ಕಿಂಗ್ ಮಾಡ್ಕೋಬೇಕು ಸೊ ನೋಡಿ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಇನ್ನು ಕಾಟನ್ ಫ್ಯಾಬ್ರಿಕ್ಸ್ ಮತ್ತೆ ರಿಯಾನ್ ಫ್ಯಾಬ್ರಿಕ್ ಈ ತರ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರತ್ತೆ ಅನಾರ್ಕಲಿ ಟೈಪ್ ಅಲ್ಲಿ ಇದೇ ಮತ್ತೆ ಅಡಲ್ಲೆ ಕಟಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬಹುದು ತ್ರೀ ಮೀಟರು ತ್ರೀ ಆ್ಯಂಡ್ ಹಾಫ್ ಮೀಟರು ಕೂಡ ಯೂಸ್ ಮಾಡಿ ಇದೇ ಮೆಥಡ್ ಅಲ್ಲಿ ಕಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬಹುದು ಜಸ್ಟ್ ನಾನು ಟೂ ಅಂಡ್ ಹಾಫ್ ಮೀಟರ್ ಯೂಸ್ ಮಾಡ್ತಾ ಇದ್ದೀನಿ ಇದು ಬಂದು ಕಂಪ್ಲೀಟ್ ಆಗಿ ಎಂಬ್ರಾಯ್ಡ್ರಿ ಫ್ಯಾಬ್ರಿಕ್ ವೆಲ್ವೆಟ್ ಇದು ನಾನು ನಾರ್ಮಲ್ ಆಗಿ ಟಾಪ್ ತರ ಯೂಸ್ ಮಾಡ್ತೀನಿ ಇದಕ್ಕೆ ಸ್ಕರ್ಟ್ ಯೂಸ್ ಮಾಡಬಹುದು ಯಾಕಂದ್ರೆ ಸ್ವಲ್ಪ ಎಂಬ್ರಾಯ್ಡ್ರಿ ಇದೆ ಇದಕ್ಕೆ ಕಂಪ್ಲೀಟ್ ಆಗಿ ಎಂಬ್ರಾಯ್ಡ್ರಿ ವರ್ಕ್ ಇರೋದ್ರಿಂದ ನಾನು ಜಸ್ಟ್ ಸ್ಕರ್ಟ್ ಯೂಸ್ ಮಾಡಿ ವೇರ್ ಮಾಡ್ತೀನಿ ಚೆನ್ನಾಗಿರತ್ತೆ ಸೊ ನೋಡಿ ನಾನು ಕಂಪ್ಲೀಟ್ ಆಗಿ ಕ್ರಾಸ್ ಆಗಿ ಮಾರ್ಕಿಂಗ್ ಮಾಡಿಕೊಂಡು ಕಟಿಂಗ್ ಮಾಡಿದ್ದೀನಿ ಈ ರೀತಿ ಎಲ್ಲಾನು ಲೇಯರ್ಸ್ ಸಪ್ರೇಟ್ ಮಾಡ್ಕೋಬೇಕು ಕಂಪ್ಲೀಟ್ ಟ್ವೆಲ್ವ್ ಲೇಯರ್ಸ್ ಬರುತ್ತೆ ನಾನು ಯೂಸ್ ಮಾಡಿರೋ ಫ್ಯಾಬ್ರಿಕ್ ಜಸ್ಟ್ ಟೂ ಮೀಟರ್ ಅಷ್ಟೇ ಓನ್ಲಿ ಡ್ರೆಸ್ ಪ್ಯಾಟಿಗೆ ಸ್ಲೀವ್ಸ್ ಗೆ ಮಾಡಿದ್ದೀನಿ ಸೊ ಈ ಟೂ ಮೀಟರ್ ಫ್ಯಾಬ್ರಿಕ್ ಏನಿದೆ ಇದನ್ನ ನೀಟಾಗಿ ಕಟ್ ಮಾಡಿದಾಯ್ತಲ್ವಾ ಈ ಲೇಯರ್ಸ್ ಏನಿದೆ ಈ ಕಂಪ್ಲೀಟ್ ಎಲ್ಲಾ ಲೇಯರ್ಸ್ ನೀಟಾಗಿ ಒಂದೊಂದೇ ಅಟ್ಯಾಚ್ ಮಾಡ್ಕೋಬೇಕು ನಿಮ್ಗೆ ಇನ್ನೂ ಫುಲ್ ಫ್ಲೇಯರ್ ಬೇಕು ಅಂದ್ರೆ ತ್ರೀ ಮೀಟರ್ ತ್ರೀ ಅಂಡ್ ಹಾಫ್ ಮೀಟರ್ ತಗೊಂಡ್ರೆ ಇನ್ನೂ ಫುಲ್ ಫ್ಲೇರ್ ಬರುತ್ತೆ ನನಗೆ ಫ್ಲೇಯರ್ ಏನು ಬೇಕಾಗಿಲ್ಲ ನಾನು ನಾರ್ಮಲ್ ಆಗಿ ಸ್ಕರ್ಟ್ ಪಾರ್ಟಿಗೆ ಡಿಸೈನರ್ ಲೆಹೆಂಗಾ ಸ್ಕರ್ಟ್ ಇರುತ್ತಲ್ವ ಅದಕ್ಕೆ ಯೂಸ್ ಮಾಡಬೇಕು ಅಂತ ನಾನು ಜಸ್ಟ್ ಸಿಂಪಲ್ ಆಗಿ ಫ್ಯಾಬ್ರಿಕ್ ತಗೊಂಡು ಈ ರೀತಿ ಸ್ಟಿಚಿಂಗ್ ಮಾಡ್ಕೊತಾ ಇದ್ದೀನಿ ನನಗೆ ಕಂಪ್ಲೀಟ್ ಎಲ್ಲಾ ಲೇಯರ್ಸ್ ಈ ರೀತಿ ಕಟಿಂಗ್ ಮಾಡ್ಕೊಂಡು ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಎಲ್ಲಾ ಲೇಯರ್ಸ್ ಇವಾಗ ಜಸ್ಟ್ ಏನು ಇಲ್ಲ ಇದನ್ನ ಫೋಲ್ಡಿಂಗ್ ಮಾಡ್ಕೋಬೇಕು ಈ ಲೇಯರ್ಸ್ ಎಲ್ಲಾನು ಸ್ಟಿಚಿಂಗ್ ಮಾಡಿದೀನಿ ಇದನ್ನ ಈ ರೀತಿ ನಾನು ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫೋರ್ ಲೇಯರ್ಸ್ ಆಗಿ ಬರೋ ತರ ನೀಟಾಗಿ ಫೋಲ್ಡಿಂಗ್ ಮಾಡ್ಕೋಬೇಕು ಇದು ಲೆಂತ್ ಅಷ್ಟೇ ಇನ್ನೂ ಲೆಂತ್ ಬೇಕು ಅಂದ್ರೆ ಫುಲ್ ಕಂಪ್ಲೀಟ್ ಆಗಿ ಬಾಟಮ್ ತರ ಬರಬೇಕು ಅಂದ್ರೆ ಇನ್ನು ಫುಲ್ ಲೆಂತ್ ಕೂಡ ತಗೋಬಹುದು ನಾನು ನಾರ್ಮಲ್ ಆಗಿ ಫಾರ್ಟಿ ಫೈವ್ ಇಂಚಸ್ ತಗೊಂಡಿದ್ದೀನಿ ಕೆಲವರಿಗೆ ಇನ್ನೂ ಉದ್ದ ಬೇಕಾಗತ್ತೆ ಆ ತರ ಕೂಡ ತಗೋಬಹುದು ಕೆಲವರಿಗೆ ಕಮ್ಮಿ ಬೇಕಾಗತ್ತೆ ನಿಮ್ ಇಷ್ಟ ನಿಮ್ಗೆ ಲೆಂತ್ ಎಷ್ಟು ಬೇಕು ಇಟ್ಟು ಎಷ್ಟು ಬೇಕು ಅಂತ ನೋಡ್ಕೊಂಡು ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೋಬಹುದು ನೋಡಿ ಇದು ಕಂಪ್ಲೀಟ್ ಆಗಿ ಈ ರೀತಿ ಫೋಲ್ಡಿಂಗ್ ಮಾಡಿದ ಮೇಲೆ ಈ ಕಡೆ ಟೆನ್ ಇಂಚಸ್ ಇರಬೇಕು ಅಂಡ್ ಕಂಪ್ಲೀಟ್ ಈ ಬಾಡಿ ಪಾರ್ಟ್ ಏನಿದೆ ಅದು ಟ್ವೆಲ್ ಇಂಚಸ್ ಟು ಟ್ವೆಲ್ ಪಾಯಿಂಟ್ ಫೈವ್ ಈ ರೀತಿ ಬರಬೇಕು ನಿಮಗೆ ಮೀಡಿಯಂ ಸೈಜು ಸ್ಮಾಲ್ ಸೈಜು ಬೇಕಂದ್ರೆ ಈ ರೀತಿ ತಗೊಂಡು ಶೋಲ್ಡರ್ ಪ್ಯಾಟರ್ನ್ ನಾನು ಜಸ್ಟ್ ಸಿಕ್ಸ್ ಇಂಚಸ್ ಗೆ ಮಾರ್ಕಿಂಗ್ ಮಾಡಿದ್ದೀನಿ ಅಂಡ್ ಹಾರ್ನ್ ಬೋಲ್ ಬಂದು ಸಿಕ್ಸ್ ಪಾಯಿಂಟ್ ಫೈವ್ ಇಂಚಸ್ಗೆ ಮಾರ್ಕ್ ಮಾಡ್ದೆ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಈ ಹಾರ್ನ್ ಶೇಪ್ ಎಲ್ಲಾನು ನೀಟಾಗಿ ಮಾರ್ಕಿಂಗ್ ಮಾಡ್ಕೋಬೇಕು ನಾನು ಆಲ್ರೆಡಿ ಮಾರ್ಕಿಂಗ್ ಮಾಡಿದ್ದೀನಿ ನೆಕ್ಲೆಂತು ತ್ರೀ ಪಾಯಿಂಟ್ ಫೈವ್ ಇಂಚಸ್ ಗೆ ಮಾರ್ಕ್ ಮಾಡಿದೆ ಫ್ರಂಟ್ ನೆಕ್ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬಹುದು ನಾನು ಜಸ್ಟ್ ಫೋರ್ ಇಂಚಸ್ ಮಾತ್ರ ತಗೊಂಡಿದ್ದೀನಿ ಸ್ವಲ್ಪ ಹೈ ನೆಕ್ ತರ ಇಟ್ಟಿದ್ದೀನಿ ಬೋಟ್ ನೆಕ್ ತರ ಬರತ್ತೆ ಸ್ವಲ್ಪ ಹೈ ನೆಕ್ ನಿಮ್ಗೆ ಜಾಸ್ತಿ ಡೀಪ್ ಬೇಕು ಅಂದ್ರೆ ಫೈವ್ ಪಾಯಿಂಟ್ ಫೈವ್ ಈ ರೀತಿ ತಗೋಬಹುದು ನೋಡಿ ಇದು ಚೆಸ್ಟ್ ಪಾರ್ಟು ಲೆವೆನ್ ಇಂಚಸ್ ಇದೆ ಫ್ಯಾಬ್ರಿಕ್ ನಾನು ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ ನಾನು ಟೆನ್ ಇಂಚಸ್ ಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ಟೆನ್ ಇಂಚೆಸ್ ಗೆ ಏನಿದ್ರೆ ಅಲ್ಲಿ ಕಟಿಂಗ್ ಮಾಡ್ಕೋಬೇಕು ಲೆವೆನ್ ಇದೆ ಟೆನ್ ಇಂಚಸ್ಗೆ ಮಾರ್ಕ್ ಮಾಡಿದೆ ಸೊ ಈ ಕಡೆ ಏನಿದೆ ಈ ಸೈಡ್ ಫಿಟ್ಟಿಂಗ್ ಕಡೆ ಟ್ವೆಲ್ವ್ ಇಂಚಸ್ ಗೆ ಮಾರ್ಕ್ ಮಾಡಿದೆ ಅಲ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ರಿಮೂವ್ ಮಾಡ್ಕೋಬೇಕು ಟ್ವೆಲ್ ಇಂಚಸ್ ಗೆ ಮಾರ್ಕ್ ಮಾಡಿದೆ ಅಲ್ವಾ ಅಲ್ಲಿಂದ ಆ ಕಡೆಯಿಂದ ಕರೆಕ್ಟ್ ಆಗಿ ನೋಡ್ಕೋಬೇಕು ಲೆವೆನ್ ಇಂಚಸ್ ಕರೆಕ್ಟ್ ಆಗಿ ಬರಬೇಕು ವೇಸ್ಟ್ ಪಾರ್ಟ್ ನೋಡಿ ನಾನು ಕಂಪ್ಲೀಟ್ ಆಗಿ ಮಾರ್ಕಿಂಗ್ ಮಾಡಿದ್ದೀನಿ ಈ ಕಡೆ ಎಕ್ಸ್ಟ್ರಾ ಲೈನು ಮಾರ್ಕ್ ಮಾಡಿದೆ ಅಲ್ವಾ ಅದು ನಮ್ಗೆ ಎಷ್ಟು ಬೇಕೋ ಅಷ್ಟು ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಜಸ್ಟ್ ಆ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಅದು ಆಪ್ಷನ್ ಆ ಕಡೆ ನಿಮ್ಗೆ ಗೊತ್ತಾಗುತ್ತಲ್ವಾ ಎಲ್ಲಿಗೆ ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು ಅಂತ ನಾನು ಈ ಕಡೆ ಮಾರ್ಕಿಂಗ್ ಮಾಡಿದ್ದೀನಿ ಕಂಪ್ಲೀಟ್ ಆಗಿ ಅದು ಮಾತ್ರ ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟಿಂಗ್ ಮಾಡ್ಕೋಬೇಕು ಸೊ ನಾನು ಕಟ್ ಮಾಡಿ ತೋರಿಸ್ಕೊಡ್ತೀನಿ ಇದು ನಾನು ಯೂಸ್ ಮಾಡ್ತಾ ಇರೋ ಫ್ಯಾಬ್ರಿಕ್ ವೆಲ್ವೆಟ್ ಅಂತ ಹೇಳಿದೆಲ್ವಾ ನಾನು ಯೂಸ್ ಮಾಡ್ತಾ ಇರೋದು ಕಂಪ್ಲೀಟ್ ಆಗಿ ಸ್ವಲ್ಪ ಫುಲ್ ಫ್ಲೇರ್ ಬರಲ್ಲ ನಾರ್ಮಲ್ ಆಗಿ ಬರತ್ತೆ ನಿಮಗೆ ಫುಲ್ ಫ್ಲೇರ್ ಬೇಕು ಅಂದ್ರೆ ಸ್ವಲ್ಪ ಫ್ಯಾಬ್ರಿಕ್ ಜಾಸ್ತಿ ತಗೊಂಡು ಇದೇ ಮೆಥಡಲ್ಲೇ ಕಟಿಂಗ್ ಮಾಡ್ಕೋಬಹುದು ಏನಂದ್ರೆ ಸ್ವಲ್ಪ ಅಗ್ಲ ಬರತ್ತೆ ಫ್ಯಾಬ್ರಿಕ್ ನಿಂಗೆ ಗೊತ್ತಾಗತ್ತಲ್ವಾ ನಾನು ಈ ರೀತಿ ಸೆಂಟರ್ ಅಲ್ಲಿ ಮಾರ್ಕ್ ಮಾಡಿದೆ ಫೋರ್ ಇಂಚಸ್ ತಗೊಂಡಿದ್ದೆ ಈ ರೀತಿ ಫೈವ್ ಇಂಚಸ್ ಇನ್ನು ಎಕ್ಸ್ಟ್ರಾ ತಗೊಂಡ್ರೆ ಆದಿ ಸೈಜ್ ಇನ್ನು ಬೇರೆ ತರ ಸೈಜಸ್ ಎಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಇದೇ ಅಲ್ಲೇ ಕಟಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬಹುದು ಸೊ ನೋಡಿ ನಾನು ಈ ಕಡೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ರಿಮೂವ್ ಮಾಡಿದೆ ಜಸ್ಟ್ ಇದನ್ನ ಸಪ್ರೇಟ್ ಮಾಡ್ಕೋಬೇಕು ಓನ್ಲಿ ನೆಕ್ ಪಾರ್ಟ್ ಮಾತ್ರ ನಾನು ಸಪ್ರೇಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಎರಡೂ ಈ ರೀತಿ ಸಪ್ರೇಟ್ ಮಾಡಿಕೊಂಡು ನೆಕ್ ಪಾರ್ಟ್ ಮಾತ್ರ ಕಟಿಂಗ್ ಮಾಡ್ಕೋಬೇಕು ಬ್ಯಾಕ್ ನೆಕ್ ನಾನು ಜಸ್ಟ್ ತ್ರೀ ಪಾಯಿಂಟ್ ಫೈ ಇಂಚಸ್ಗೆ ಮಾಡಿದೆ ಕಮ್ಮಿನೇ ತಗೊಂಡಿದ್ದೀನಿ ನೋಡಿ ನಾನು ಮಾರ್ಕಿಂಗ್ ಮಾಡಿದೀನಿ ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಈ ಬ್ಯಾಕ್ ಪಾರ್ಟ್ ಏನಿದೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡಿದೆ ಹಾಗೆ ಫ್ರಂಟ್ ಪಾರ್ಟ್ ನಾನು ಫಸ್ಟ್ ಅಲ್ಲೇ ಮಾರ್ಕಿಂಗ್ ಮಾಡಿದ್ದೆ ಅಲ್ವಾ ಜಸ್ಟ್ ಅದನ್ನ ಕಟಿಂಗ್ ಮಾಡ್ಕೋಬೇಕು ಫ್ರಂಟ್ ಪಾರ್ಟ್ ಆಲ್ರೆಡಿ ನಾನು ಕಟಿಂಗ್ ಮಾಡ್ತಾ ಇದ್ದೀನಿ ಫ್ರಂಟ್ ಪಾರ್ಟ್ ನೆಕ್ ಪಾರ್ಟ್ ಏನಿದೆ ಅದು ಕಟಿಂಗ್ ಆದ್ಮೇಲೆ ಫ್ರಂಟ್ ಸೈಡ್ ಬರುತ್ತಲ್ಲ ಹಾರ್ಮ್ ಶೇಪ್ ಒಂದು ಹಾಫ್ ಇಂಚ್ ಅಷ್ಟು ಎಕ್ಸ್ಟ್ರಾ ತೆಗಿಬೇಕು ಅದನ್ನು ಕೂಡ ಕಟಿಂಗ್ ಮಾಡಿದೆ ಜಸ್ಟ್ ಇವಾಗ ಎರಡೂ ನೀಟಾಗಿ ಸಪ್ರೇಟ್ ಮಾಡಿದ್ದೀನಿ ಕಂಪ್ಲೀಟ್ ಆಗಿ ಲೇಯರ್ಸ್ ಏನೋ ಸಪ್ರೇಟ್ ಮಾಡೋ ಅವಶ್ಯಕತೆ ಏನು ಇರಲ್ಲ ಜಸ್ಟ್ ನೆಕ್ ಪಾರ್ಟ್ ಮಾತ್ರ ಈ ರೀತಿ ಸಪ್ರೇಟ್ ಮಾಡ್ಕೊಂಡು ಇದು ಕಟಿಂಗ್ ಮಾಡ್ಕೋಬೇಕು ಎರಡು ನೆಕ್ ಪಾರ್ಟ್ ಏನಿದೆ ಅದು ನೋಡಿ ನಾನು ಇಲ್ಲಿ ಫ್ರಂಟ್ ಪಾರ್ಟ್ ತಗೊಂಡಿದ್ದೀನಿ ನಾನು ಇದೇನು ಇಲ್ಲ ಜಸ್ಟ್ ಆಪ್ಷನಲ್ ನಾನು ಬಾರ್ಡರ್ ಏನಿದೆ ಅದನ್ನ ಅಟ್ಯಾಚ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ ಅದಕ್ಕೆ ಜಸ್ಟ್ ಇದ್ದೀನಿ ಅಷ್ಟೇ ಟೆನ್ ಇಂಚಸ್ ನೆಕ್ ಪಾರ್ಟ್ ಹತ್ರ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬಾರ್ಡರ್ ಏನಿದೆ ಅದನ್ನ ಅಟ್ಯಾಚ್ ಮಾಡ್ಕೋಬೇಕು ಇದು ನಾನು ಫಸ್ಟ್ ಎಲ್ಲ ಹೇಳ್ದಲ್ವ ನಿಮ್ಗೆ ಇಷ್ಟ ಇದ್ರೆ ಅಟ್ಯಾಚ್ ಮಾಡ್ಕೋಬಹುದು ಅಂದ್ರೆ ಇಲ್ಲ ನಾರ್ಮಲ್ ಆಗಿ ನೀವು ಡೈಲಿ ವೇರ್ಗೆ ಕ್ಯಾಶುಯಲ್ ವೇರ್ ಡ್ರೆಸಸ್ ಆದ್ರೆ ಏನು ಅವಶ್ಯಕತೆ ಏನು ಇರೋಲ್ಲ ಬಾರ್ಡರ್ ಅಟ್ಯಾಚ್ ಮಾಡೋದು ಬಟ್ ನಾನು ಇದನ್ನ ಸ್ಕರ್ಟ್ ಗೆ ವೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಅದಕ್ಕೆ ಜಸ್ಟ್ ಇದನ್ನ ತೋರಿಸ್ತಾ ಇದೀನಿ ಅಷ್ಟೇ ನೋಡಿ ಈ ರೀತಿ ಕಂಪ್ಲೀಟ್ ಆಗಿ ಅಟ್ಯಾಚ್ ಮಾಡ್ಕೋಬೇಕು ಹಾಗೆ ಇದನ್ನು ತೋರಿಸ್ತಾ ಇದೀನಿ ನೋಡಿ ನೆಕ್ ಪಟ್ಟಿ ಅಟ್ಯಾಚ್ ಮಾಡ್ಕೋಬೇಕು ಅದು ಬಾರ್ಡರ್ ಏನಿದೆ ಅದು ಅಟ್ಯಾಚ್ ಅಟ್ಯಾಚ್ ಮಾಡಿದ ಆದ್ಮೇಲೆ ಈ ನೆಕ್ ಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕು ನಾನು ಕಂಪ್ಲೀಟ್ ಒಂದೇ ಸಲ ತೋರಿಸ್ತಾ ಇದೀನಿ ಸ್ಟಿಚಿಂಗ್ ಏನೂ ತೋರಿಸ್ತಾ ಇಲ್ಲ ಸ್ಟಿಚಿಂಗ್ ಎಲ್ಲ ಬೇಸಿಕ್ ಎಲ್ಲಾನು ಗೊತ್ತಿರುತ್ತೆ ಅಂತ ನೋಡಿ ನಾನು ಬ್ಯಾಕ್ ಪಾರ್ಟ್ ಒಂದು ಫ್ರಂಟ್ ಪಾರ್ಟ್ ಎಡುಕು ನೀಟಾಗಿ ನೆಕ್ ಪಟ್ಟಿ ಏನಿದೆ ಅದನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಹಾಗೆ ಇದು ಡ್ರೆಸ್ ಬಾಟಮ್ ಸೈಡ್ ಏನಿದೆ ಇದಕ್ಕೂ ಕೂಡ ನೀಟಾಗಿ ಈ ಬಾರ್ಡರ್ ಏನಿದೆ ಇದನ್ನ ಅಟ್ಯಾಚ್ ಮಾಡ್ಕೋಬೇಕು ಸ್ವಲ್ಪ ನಿಮ್ಗೆ ಹೆವಿ ಬೇಕು ಅಂದ್ರೆ ಹೆವಿ ಬಾರ್ಡರ್ಸ್ ಎಲ್ಲಾನು ಸಿಗತ್ತೆ ಇದು ವೆಲ್ವೆಟ್ ಆಗಿರೋದ್ರಿಂದ ಸ್ವಲ್ಪ ಎಂಬ್ರಾಯ್ಡರಿ ಫ್ಯಾಬ್ರಿಕ್ ತರ ಇದೆ ಅದಕ್ಕೆ ನಾನು ಸ್ವಲ್ಪ ಹೆವಿ ಇರೋದನ್ನ ಯೂಸ್ ಮಾಡ್ತಾ ಇದ್ದೀನಿ ಲುಕ್ ಐ ಚೆನ್ನಾಗಿರತ್ತೆ ಅಂತ ಸೊ ಇದು ಬಾರ್ಡರ್ ಅಟ್ಯಾಚ್ ಆದ್ಮೇಲೆ ಈ ಸೈಡ್ ಅಲ್ಲಿ ಏನಿದೆ ಸೈಡ್ ಫಿಟಿಂಗ್ ನ ಮಾರ್ಕ್ ಅಲ್ವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೈಡ್ ಫಿಟಿಂಗ್ ಮಾಡ್ಕೋಬೇಕು ನಾನು ಆಲ್ರೆಡಿ ಸೈಡ್ ಫಿಟಿಂಗ್ ಎಲ್ಲಾನು ಮಾಡಿದ್ದೀನಿ ನೋಡಿ ಕಂಪ್ಲೀಟ್ ಲುಕ್ ಈ ತರ ಇದೆ ಈ ಬಾರ್ಡರ್ ಎಲ್ಲಾನು ನೀಟ್ ಆಗಿ ಅಟ್ಯಾಚ್ ಮಾಡಿದೀನಿ ನಿಮ್ಗೆ ಬಾರ್ಡರ್ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು ಆರಾಮಾಗಿ ನಾರ್ಮಲ್ ಆಗಿ ಕೂಡ ಸ್ಟಿಚಿಂಗ್ ಮಾಡ್ಕೋಬಹುದು ಸ್ಲೀವ್ಸ್ ಕಟಿಂಗ್ ತೋರಿಸ್ಕೊಡ್ತೀನಿ ಸ್ಲೀವ್ಸ್ ಫೋರ್ ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದ್ದೀನಿ ಲೆಂತ್ ಟ್ವೆಂಟಿ ಒನ್ ಇಂಚಸ್ ತಗೊಂಡಿದ್ದೀನಿ ಅಂಡ್ ವಿಟ್ ಬಂದು ಲೆವೆನ್ ಇಂಚಸ್ ತಗೊಂಡಿದ್ದೀನಿ ಅಂಡ್ ಈ ಕಡೆ ಸ್ಲೀವ್ ಶೇಪ್ ತೆಗೆದಿಕ್ಕೆ ಟೂ ಪಾಯಿಂಟ್ ಫೈವ್ ಇಂಚಸ್ ತೊಗೊಂಡಿದ್ದೀನಿ ಇದು ಹಾಫ್ ಮೀಟರ್ ಫ್ಯಾಬ್ರಿಕ್ ಸಪರೇಟ್ ಮಾಡಿದವ ಅದನ್ನ ಯೂಸ್ ಮಾಡ್ತಾ ಇರೋದು ಅಂಡ್ ಈ ಕಡೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ರಿಮೂವ್ ಮಾಡೋದಕ್ಕೆ ಸೆವೆನ್ ಪಾಯಿಂಟ್ ಫೈವ್ ಇಂಚಸ್ಗೆ ಮ್ಯಾರಕ್ ಮಾಡಿದೆ ಕಂಪ್ಲೀಟ್ ಆಗಿ ಸ್ಲೀವ್ ಮೆಜರ್ಮೆಂಟ್ ಎಲ್ಲಾನು ರೀತಿ ಬರುತ್ತೆ ಇದನ್ನ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಇದು ಕಂಪ್ಲೀಟ್ ಆಗಿ ಕಟಿಂಗ್ ಮಾಡ್ಕೋಬೇಕು ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಬರತ್ತೆ ಜಸ್ಟ್ ಏನೂ ಇಲ್ಲ ಈ ಸೈಡಲ್ಲಿ ಏನಿದೆ ಇದನ್ನ ಜಸ್ಟ್ ಈ ರೀತಿ ಸಾರಿ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು ಸ್ಟಿಚಿಂಗ್ ಮಾಡ್ಕೊಂಡು ಇದಕ್ಕೂ ಅಷ್ಟೇ ಸೈಡಲ್ಲಿ ಏನಿದೆ ಸೈಡ್ ಫಿಟ್ಟಿಂಗ್ ತರ ಸ್ಲೀವ್ಸ್ ಸ್ಲೀವ್ಸ್ಗೆ ಅದನ್ನ ಸ್ಟಿಚಿಂಗ್ ಮಾಡಿಕೊಂಡು ಜಸ್ಟ್ ಈ ಸ್ಲೀವ್ಸ್ ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು ಸೊ ಕಂಪ್ಲೀಟ್ ಆಗಿ ಡ್ರೆಸ್ ಏನಿದೆ ಅದು ರೆಡಿ ಆಗುತ್ತೆ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತಾನೆ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು